ಮಾತು ತಪ್ಪಿದ ಮೋದಿಯವರ ವಿರುದ್ಧ ದೇಶದ ರೈತರು ಫೆಬ್ರವರಿ 13ರಿಂದ ದೆಹಲಿ ಚಳುವಳಿಗೆ ಸಿದ್ಧರಾಗಿದ್ದಾರೆ. ರೈತ ಚಳುವಳಿಗೆ ಹರಿಯಾಣ ಸರ್ಕಾರ ತಡೆಯೊಡ್ಡಲು ಕೂಡ ತಯಾರಾಗಿದೆ. ಅಂದರೆ 2020ರಲ್ಲಿ ದೆಹಲಿ ಗಡಿ ಭಾಗದಲ್ಲಿ ಮೋದಿ ಸರ್ಕಾರ ಧರಣಿ ನಿರತ ಅನ್ನದಾತರನ್ನು ಹೇಗೆಲ್ಲ ಸದೆಬಡಿಯಲು ನೋಡಿತ್ತೋ ಅದಕ್ಕೆ ಮತ್ತೊಮ್ಮೆ ಚಾಲನೆ ಕೊಟ್ಟಂತೆ ಕಾಣ್ತಾ ಇದೆ. ಮೋದಿಯವರಿಗೆ ಈಗ ಅನ್ನದಾತರ ಅಗತ್ಯವಿಲ್ಲವೇ ಅಥವಾ ಭಾಷಣಕ್ಕೆ ಮಾತ್ರ ಸೀಮಿತವೇ ಅನ್ನುವಂಥದ್ದು ಕೂಡ ಇದೆ. ಲೋಕಸಭಾ ಚುನಾವಣೆಗೆ ಇನ್ನು ಕೆಲವೇ ವಾರಗಳಿರುವಾಗ ದೆಹಲಿಯ ಗಡಿಭಾಗ ಮತ್ತೆ ರೈತ ಪ್ರತಿಭಟನೆಯ ಕಾವನ್ನು ಏರಿಸಿಕೊಳ್ಳಿಕ್ಕೆ ಸಜ್ಜಾಗ್ತಾ ಇದೆ. ಚುನಾವಣಾ ಸಮಯದಲ್ಲಿ ಸುಮಾರು 200 ರೈತ ಸಂಘಟನೆಗಳು ಪ್ರತಿಭಟನೆ ನಡೆಸಲಿಕ್ಕೆ ದೆಹಲಿಯತ್ತ ಸಾಗಲು ಸಿದ್ಧ ಆಗ್ತಿದ್ದಾವೆ. ನಾಡಿನ ರೈತ ನಾಯಕರಾದ ಪ್ರೊಫೆಸರ್ MD ನಂಜುಂಡಸ್ವಾಮಿಯವರ ಜನ್ಮದಿನವಾದ ಫೆಬ್ರವರಿ 13ರಂದೇ ದೆಹಲಿ ಚಳುವಳಿಯನ್ನು ಆಯೋಜಿಸಲಾಗಿದೆ. ಫೆಬ್ರವರಿ 16ರಿಂದ ರಾಷ್ಟ್ರವ್ಯಾಪಿ ಗ್ರಾಮೀಣ ಬಂದ್ ಪ್ರತಿಭಟನೆಗೆ ಸಂಯುಕ್ತ ಕಿಸಾನ್ ಮೋರ್ಚಾ ಮತ್ತು ಕಿಸಾನ್ ಮಜ್ದೂರ್ ಮೋರ್ಚಾ ನೇತೃತ್ವದಲ್ಲಿ ರೈತರು ಸಿದ್ಧತೆಯನ್ನು ನಡೆಸ್ತಾ ಇದ್ದಾರೆ. ಕೃಷಿ ವಲಯಕ್ಕೆ ನೀಡಿರುವ ಭರವಸೆಗಳನ್ನು ಈಡೇರಿಸದ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆಗಳು ಭುಗಿಲೇಳ್ತಿದ್ದಾವೆ. ಕನಿಷ್ಠ ಬೆಂಬಲ ಬೆಲೆ ಮತ್ತು ಕೃಷಿ ಸಾಲ ಮನ್ನಾ ಸಂಬಂಧ ತಾವು ನೀಡಿದ್ದಂತಹ ಭರವಸೆಗಳನ್ನು ಈಡೇರಿಸದಿರುವಂತಹ ಕೇಂದ್ರ ಸರ್ಕಾರದ ವಿರುದ್ಧ ರೈತ ಸಂಘಟನೆಗಳು ಚಳುವಳಿಯನ್ನು ನಡೆಸಲಿದ್ದಾವೆ. ಈ ಚಳುವಳಿಯನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ 2020ರಲ್ಲಿ ಕೇಂದ್ರ ಸರ್ಕಾರದ ಕೃಷಿ ಕಾಯ್ದೆಗಳ ವಿರುದ್ಧ ರೈತರು ನಡೆಸಿದಂತಹ ಪ್ರತಿಭಟನೆ ಪುನರಾವರ್ತನೆಯಾಗುವಂತಹ ಎಲ್ಲ ಸೂಚನೆಗಳು ಕೂಡ ಕಾಣ್ತಿದ್ದಾವೆ. 2020ರ ಜೂನ್ನಲ್ಲಿ ಇಡೀ ದೇಶ ಕೋವಿಡ್ ಸಂಕಷ್ಟಕ್ಕೆ ಸಿಕ್ಕು ದಿಕ್ಕೆಟ್ಟು ಕೂತಿತ್ತು. ಜನಪ್ರತಿನಿಧಿಗಳು ಮಾಸ್ಕ್ ಧರಿಸಿಕೊಂಡು ಮಾತನಾಡದಂತಹ ಸ್ಥಿತಿಯಲ್ಲಿದ್ದರು. ಅಂತಹ ಸಂದರ್ಭದಲ್ಲಿ ಮೋದಿ ನೇತೃತ್ವದ NDA ಸರ್ಕಾರ 3 ಕರಾಳ ಕೃಷಿ ಕಾಯ್ದೆಗಳನ್ನು ಲೋಕಸಭೆ ಮತ್ತು ರಾಜ್ಯಸಭೆಗಳಲ್ಲಿ ತರಾತುರಿಯಲ್ಲಿ ಪಾಸ್ ಮಾಡಿಕೊಂಡಿತ್ತು. ಸೆಪ್ಟೆಂಬರ್ನಲ್ಲಿ ಸುಗ್ರೀವಾಜ್ಞೆ ಹೊರಡಿಸುವ ಮೂಲಕ ದೇಶದ ರೈತರ ಬದುಕಿಗೆ ಬಿಸಿ ನೀರನ್ನು ಸುರಿದಿತ್ತು. 2019ರ ಲೋಕಸಭಾ ಚುನಾವಣೆಯಲ್ಲಿ ಬಹುಮತ ಗಳಿಸಿದ್ದ BJP 2ನೇ ಬಾರಿಗೆ ಪ್ರಧಾನಿಯಾಗಿ ಆಯ್ಕೆಯಾದ ಅಹಂನಲ್ಲಿದ್ದಂತಹ ಮೋದಿಯವರು ತಮ್ಮ ಕಾರ್ಪೊರೇಟ್ ಗೆಳೆಯರಿಗೆ ಅನುಕೂಲ ಕಲ್ಪಿಸಲು ಕೃಷಿ ಕಾಯ್ದೆಗಳ ಕುರಿತು ಸಂಸತ್ನಲ್ಲಿ ಚರ್ಚೆಗೆ ಅವಕಾಶವನ್ನೇ ಕೊಡದೆ ಕೃಷಿ ಕಾಯ್ದೆಗಳನ್ನು ಪಾಸ್ ಮಾಡಿಕೊಂಡಿದ್ರು. ಈ ಕರಾಳ ಕೃಷಿ ಕಾಯ್ದೆಗಳು ಜಾರಿಗೆ ಬಂದರೆ ಕೃಷಿ ಕ್ಷೇತ್ರಕ್ಕೆ ಕತ್ತಲು ಆವರಿಸ್ತದೆ, ರೈತ ಸಮೂಹ ಒಕ್ಕಲೆದ್ದು ಹೋಗುವುದು ನಿಶ್ಚಿತ ಅಂತ ಅರಿತುಕೊಂಡಂತಹ ಪಂಜಾಬ್ ರೈತರು ಮೊದಲಿಗೆ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟಕ್ಕಿಳಿದ್ರು. 2020ರ ಅಕ್ಟೋಬರ್ 25ರಂದು ಪಂಜಾಬ್ ಬಂದ್ಗೆ ಕರೆ ಕೊಟ್ಟಿದ್ದರು. ಒಡೆದು ಚೂರಾಗಿದ್ದಂತಹ ರೈತ ಸಂಘಟನೆಗಳು ಆ ಸಂದರ್ಭದಲ್ಲಿ ಒಂದಾದವು. ಪಕ್ಷಭೇದ ಮರೆತು ರಾಜಕೀಯ ಪಕ್ಷಗಳು ಕೂಡ ರೈತ ಹೋರಾಟಕ್ಕೆ ಬೆಂಬಲ ನೀಡಿದವು. ಕ್ರೀಡಾಪಟುಗಳು, ಕಲಾವಿದರು, ಸಾಹಿತಿಗಳು, ಬುದ್ಧಿಜೀವಿಗಳು, ಪತ್ರಕರ್ತರು, ಅನಿವಾಸಿ ಭಾರತೀಯರು, ಸಾಮಾನ್ಯರು ಸೇರಿದಂತೆ ಎಲ್ಲರೂ ಕೂಡ ರೈತರ ಪರವಾಗಿ ನಿಂತರು. ಧಾರ್ಮಿಕ ಗುರುಗಳು ಕೂಡ ರೈತ ಹೋರಾಟಕ್ಕೆ ಕೈಜೋಡಿಸಿದ್ರು. ಪಂಜಾಬ್ ಬಂದು ಯಶಸ್ವಿಯಾಯಿತು. ಇದು ಕೃಷಿಯ ಅಸ್ತಿತ್ವವನ್ನೇ ಅಲುಗಾಡಿಸಲು ಅವಣಿಸಿದ್ದಂತಹ ಮೋದಿಯವರ ಮುಂದಾಳತ್ವದ ಕೇಂದ್ರ ಸರ್ಕಾರಕ್ಕೆ ಎದುರಾದಂತಹ ದೇಶದ ಮೊಟ್ಟ ಮೊದಲ ಪ್ರತಿರೋಧ. ಈ ಪ್ರತಿರೋಧಕ್ಕೆ ಅಂದಿನ ಹರಿಯಾಣದ ಮುಖ್ಯಮಂತ್ರಿ ಮನೋಹರ್ ಲಾಲ್ ಖಟ್ಟರ್ ಅವರು ಹೆದ್ದಾರಿಗೆ ಪೊಲೀಸರನ್ನು ನಿಯೋಜಿಸಿ ಬ್ಯಾರಿಕೇಡ್ಗಳನ್ನು ಹಾಕ್ಸಿದ್ರು, ರಸ್ತೆಗೆ ಗುಂಡಿಗಳನ್ನು ತೋರಿಸಿದ್ರು, ರೈತರತ್ತ ರಬ್ಬರ್ ಬುಲೆಟ್ಗಳನ್ನು ಆರಿಸಿದ್ರು, ಜಲಫಿರಂಗಿಗಳನ್ನು ಮಾಡಿ ಹೋರಾಟವನ್ನು ದಿಕ್ಕಿಡಿಸಲಿಕ್ಕೆ ನೋಡಿದ್ರು. ಮೋದಿ ಪ್ರಣೀತ ಗೋಧಿ ಮೀಡಿಯಾಗಳ ಪತ್ರಕರ್ತರಂತೂ ರೈತರನ್ನು ಭಯೋತ್ಪಾದಕರು, ನಕ್ಸಲರು, ಖಲಿಸ್ತಾನಿಗಳು ಅಂತ ಬಿಂಬಿಸ್ಲಿಕ್ಕೂ ಕೂಡ ಅವಣಿಸಿದ್ರು. ಕೊನೆಗೂ 700ಕ್ಕೂ ಹೆಚ್ಚು ರೈತರ ಬಲಿದಾನ, 1 ವರ್ಷ ನಿರಂತರವಾಗಿ ನಡೆದಂತಹ ಹೋರಾಟದ ಫಲವಾಗಿ ಕೇಂದ್ರ ಸರ್ಕಾರ ರೈತರಿಗೆ ಮಣಿತು, ಕರಾಳ ಕೃಷಿ ಕಾಯ್ದೆಗಳನ್ನು ವಾಪಸ್ ತಗೊತ್ತು. ಅಷ್ಟೇ ಅಲ್ಲದೆ ಕನಿಷ್ಠ ಬೆಂಬಲ ಬೆಲೆ ಮತ್ತು ಕೃಷಿ ಸಾಲ ಮನ್ನಾ ಮಾಡುವುದಾಗಿಯೂ ಕೂಡ ದೇಶದ ರೈತರಿಗೆ ಸರ್ಕಾರ ಭರವಸೆಯನ್ನು ನೀಡಿತ್ತು. ಪ್ರಧಾನಿ ಮೋದಿಯವರು ರೈತರಿಗೆ ಈ ಭರವಸೆಗಳನ್ನು ನೀಡಿ ಇಂದಿಗೆ ಬರೋಬ್ಬರಿ 3 ವರ್ಷಗಳು ಕಳೆದೋಗಿದ್ದಾವೆ. ಬಾಯಿ ಬಿಟ್ಟರೆ ಸಬ್ಕಾ ವಿಕಾಸ್ ಅಂತ ಭಾಷಣ ಬಿಗಿಯುವಂತಹ ಮೋದಿಯವರು ದೇಶದ ಅನ್ನದಾತರ ವಿಕಾಸದ ಬಗ್ಗೆ ಬಾಯಿಯನ್ನೇ ಬಿಟ್ಟಿಲ್ಲ. ಆದರೆ RSS ಅಜೆಂಡಾಗಳನ್ನು ಜಾರಿಗೆ ತರುವಲ್ಲಿ ಮತ್ತು BJPಯವರಿಗೆ ಬೇಕಾಗಿದ್ದಂತಹ Article 370 ರದ್ದತಿ ಮತ್ತು ತ್ರಿವಳಿ ತಲಾಖ್ ಕಾನೂನುಗಳನ್ನು ಜಾರಿಗೆ ತರುವಲ್ಲಿ ಅವರು ಅತಿ ಉತ್ಸಾಹವನ್ನು ತೋರಿದ್ರು. ರಾಮ ಮಂದಿರವನ್ನು ಕೂಡ ನಿರ್ಮಾಣ ಮಾಡಿದ್ರು. ಕಾಂಗ್ರೆಸ್ ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡುತ್ತಿದೆ ಅಂತ ದೂರ್ತಾ ಕೋಮು ವಿಷ ಬೀಜವನ್ನು ಬಿತ್ತುತ್ತಾ ಲೋಕಸಭಾ ಚುನಾವಣೆ ದಿನಾಂಕ ಘೋಷಣೆಗೂ ಮುಂಚೆಯೇ CAA ಮತ್ತು UCCಯನ್ನು ಜಾರಿ ಮಾಡಲಿಕ್ಕೂ ಕೂಡ ಮೋದಿಯವರು ಅವಣಿಸ್ತಿದ್ದಾರೆ. ಅಂದರೆ ಅವ್ರಿಗೆ ಬೇಕಾಗಿದ್ದು ಚುನಾವಣೆ ಗೆದ್ದು ಅಧಿಕಾರ ಹಿಡಲಿಕ್ಕೆ ಅನುಕೂಲವಾಗುವಂಥದ್ದು ಯಾವ ಅಡೆತಡೆಗಳೂ ಇಲ್ಲದೆ ಜಾರಿಯಾಗ್ತವೆ. ಆದರೆ ದೇಶದ ಕೃಷಿ ಕ್ಷೇತ್ರ ಕಾಪಾಡುವ ಕಾಯ್ದೆ, ರೈತರಿಗೆ ನೀಡಿದ ಭರವಸೆಗಳು ಮಾತ್ರ ಭರವಸೆಯಾಗಿಯೇ ಉಳಿಯುತ್ತವೆ. ಮಾತು ತಪ್ಪಿದ ಮೋದಿಯವರಿಗೆ ತಮ್ಮ ಮಾತನ್ನು ನೆನಪಿಸ್ಲಿಕ್ಕಾಗಿ ರೈತರು ಮತ್ತೊಮ್ಮೆ ದೆಹಲಿ ಚಳುವಳಿಗೆ ಸಿದ್ಧರಾಗಿದ್ದಾರೆ.
ಯಥಾಪ್ರಕಾರ ಬಿಜೆಪಿ ಸರ್ಕಾರ ರೈತರ ನ್ಯಾಯಯುತ ಪ್ರತಿಭಟನೆಗೆ ಸರ್ಕಾರಿ ಯಂತ್ರವನ್ನು ಬಳಸಿ ತಡೆಯೊಡ್ಡಲಿಕ್ಕೆ ತಯಾರಾಗಿದೆ. ಹರಿಯಾಣದಲ್ಲಿ ತಕ್ಷಣಕ್ಕೆ ಜಾರಿಗೆ ಬರುವಂತೆ ನಡಿಗೆ ಮತ್ತು ಟ್ರ್ಯಾಕ್ಟರ್ಗಳ ಮೂಲಕ ನಡೆಸುವಂತಹ ಮೆರವಣಿಗೆ ಹಾಗೂ ಪ್ರತಿಭಟನೆಗಳನ್ನು ನಿಷೇಧಿಸಲಾಗಿದೆ. ಫೆಬ್ರವರಿ 13ರವರೆಗೆ ಗಡಿ ಪ್ರದೇಶಗಳ ಜಿಲ್ಲೆಯಲ್ಲಿ ಇಂಟರ್ನೆಟ್ ಸೇವೆಯನ್ನು ಸ್ಥಗಿತಗೊಳಿಸಲಾಗಿದೆ. 50 ತುಕಡಿ ಅರೆಸೇನಾ ಪಡೆಗಳನ್ನು ಕೂಡ ನಿಯೋಜಿಸಲಾಗಿದೆ. ಪಂಚ್ಕುಲಾ ಜಿಲ್ಲೆಯಲ್ಲಿ 144 ಸೆಕ್ಷನನ್ನು ಜಾರಿಗೊಳಿಸಲಾಗಿದೆ. ದೆಹಲಿಯಲ್ಲಿ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ದೆಹಲಿಯ ಗಡಿ ಪ್ರದೇಶಗಳಲ್ಲಿ ಬಿಗಿ ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿದೆ. ಅಂದರೆ 2020ರಲ್ಲಿ ದೆಹಲಿ ಗಡಿ ಭಾಗದಲ್ಲಿ ಮೋದಿ ಸರ್ಕಾರ ದೇಶದ ಧರಣಿ ನಿರತ ರೈತರಿಗೆ ಏನೆಲ್ಲ ಕಿರುಕುಳ ಕೊಟ್ಟಿತ್ತೋ ಅದನ್ನು ಮತ್ತೆ ಚಾಲನೆ ಮಾಡಿದಂತೆ ಕಾಣ್ತಾ ಇದೆ. ಪ್ರಧಾನಿ ಮೋದಿಯವರಿಗೆ ದೇಶದ ಕೃಷಿ ಕ್ಷೇತ್ರ ಅಭಿವೃದ್ಧಿ ಹೊಂದುವುದು ಬೇಕಾಗಿಲ್ವೇ, ಈಗ ಅನ್ನದಾತರ ಅಗತ್ಯ ಇಲ್ವೇ, ಅಥವಾ ಭಾಷಣಕ್ಕೆ ಮಾತ್ರ ಸೀಮಿತವೇ? ನೀವೇ ಯೋಚಿಸಿ ನಿರ್ಧರಿಸಿ. ಧನ್ಯವಾದಗಳು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.